हलो फ्रेंड्स, वेलकम टू श्रीस किचन। इवत ना एग करी हेग माड़ो अंत नोड़ अदिंत मुंचे निविन्नु नन चानल ना सब्सक्राइब माड़ी ला अंतंद्रे दयविट्टु सब्सक्राइब माड़ी। ना फस्टु एग्गन्ना बेस्को बेको वंदो मिक्सी जार्गे ईरुल्ली वंदो ಒಂದನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೇಕು, ಮತ್ತು ಟೊಮೊಟೊ ಒಂದು ಎರಡು ಟೊಮೊಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಗೋಡಂಬಿ ಒಂದು ಆರು ಗೋಡಂಬಿನ ಹಾಕ್ಕೋಬೇಕು. ಇಷ್ಟನ್ನು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಒಂದು ಎರಡು ಇಂಚು, ಲವಂಗ ಒಂದು ಆರು ಲವಂಗ, ಒಂದು ಪಲಾವ್ ಎಲೆ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದಾದಮೇಲೆ ಕರಿಬೇವಿನ ಎಲೆಗಳನ್ನ ಹಾಕಬೇಕು. ನಂತರ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಇದಾದಮೇಲೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು. ನಂತರ ನಾವು ರುಬ್ಕೊಂಡಿರೋಂತಹ ಈ ಮಿಶ್ರಣವನ್ನು ಇದರಲ್ಲಿ ಹಾಕಬೇಕು. ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದರೊಳಗಡೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಅಷ್ಟೇ, ಈ ಹಸಿ ಸ್ಮೆಲ್ಲು ಎಲ್ಲ ಹೋಗ್ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕಬೇಕು, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಒಂದು ಸ್ಪೂನು ಹಚ್ಚ ಖಾರದ ಪುಡಿ ಹಾಕಬೇಕು, ಅರಶಿನ ಪುಡಿ ಅರ್ಧ ಸ್ಪೂನು, ಧನಿಯಾ ಪೌಡ್ರ್ ಅರ್ಧ ಸ್ಪೂನ್, ಗರಂ ಮಸಾಲ ಅರ್ಧ ಸ್ಪೂನ್, ಪೆಪ್ಪರ್ ಪೌಡರು ಒಂದು ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕುದಿಸ್ಬೇಕು. ಈ ಎಣ್ಣೆಯೆಲ್ಲ ಮೇಲೆ ತೇಲಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಬೇಕು. ನೋಡಿ, ಈ ಥರ ಎಣ್ಣೆ ತೇಲ್ತಾ ಇದೆ. ಈ ಥರ ಕುದಿಸ್ಬೇಕು. ನಾವು ಮೊಟ್ಟೆನ ಬಾಯ್ಲ್ ಮಾಡಿ ಇಟ್ಕೊಂಡಿರಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ
ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ನೋಡಿ ಈ ಥರ ಕುದಿಯೋವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಇದರೊಳಗಡೆ ಹಾಕಬೇಕು. ಈ ಥರ ಎಲ್ಲ ಮೊಟ್ಟೆನ ಈ ಮಸಾಲೆ ಒಳಗಡೆ ಹಾಕಬೇಕು. ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಕಟ್ ಮಾಡಿ ಉದುರಿಸ್ಕೋಬೇಕು. ಇದನ್ನು ಒಂದು 5 ನಿಮಿಷ ಕುದಿಸಿ ಇದನ್ನು ಜಾಸ್ತಿ ತಿರುಗಿಸ್ಬಾರ್ದು, ನೋಡಿಕೊಂಡು ತಿರುಗಿಸ್ಬೇಕು. ಇಲ್ಲ ಅಂದರೆ ಇದು ಬಿಟ್ಕೊಂಬಿಡತ್ತೆ, ಹಳದಿ ಭಾಗ ಬಿಟ್ಕೊಂಬಿಡತ್ತೆ. ಅದಕ್ಕೆ ನೋಡಿಕೊಂಡು ನಿಧಾನಕ್ಕೆ ತಿರುಗಿಸ್ಬೇಕು. ಈಗ ಇದು 5 ನಿಮಿಷ ಕುದ್ದಾಗಿದೆ. ಈಗ ಮೊಟ್ಟೆ ಕರಿ, ಎಗ್ ಕರಿ ರೆಡಿಯಾಗಿದೆ.